Verrà di me, di me, Parvati Parameshwara, di me, di me. ಏನಮ್ಮ ಭೂಯ, ಹೇಗಮ್ಮ ಇದೆಯಾ? ಚೆನ್ನಾಗಿದೆ. ನಿಮ್ ಮಗಳು ಅರಗಿಣಿ ತರ ಮಾತಾಡೋದನ್ನ ನೋಡಿದ್ರೆ ಬಹಳ ಬುದ್ಧಿವಂತೆ ಅನ್ಸುತ್ತೆ. ಆದ್ರೂ ಬುದ್ಧಿವಂತೆ ಅಂತ ಕನ್ಫರ್ಮ್ ಆಗಿ ನನಗೆ ಹೇಳಕ್ ಆಗ್ತಾ ಇಲ್ಲ. ಅವಳು ಬುದ್ಧಿವಂತೆ ಜಾಣೆ ಎರಡೂ ಅಲ್ಲ, ಶುದ್ಧ ತರಲೆ. ನಮ್ ಏರಿಯಾದಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ ಹೇಳ್ತಾರೆ. ಸ್ವಲ್ಪ ಸುಮ್ಮನೆ ಇರ್ತೀರಾ, ಬಂದ ತಕ್ಷಣ ಗುಣಗಾನ ಮಾಡಕ್ ಶುರು ಮಾಡ್ಕೊಂಬಿಡಿ. ಆದ್ರೂ ಮಗಳ ಕಾಟ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಅವಳು ಕಾಲೇಜ್ ನಲ್ಲಿರೋವರೆಗೂ ನೆಮ್ಮದಿಯಾಗಿರ್ತೀವಿ, ಮನೆಗೆ ಬಂದ್ಲ ತಲೆನೋ ಉಶ್ಚೂರು. ಆ ವಿಷಯ ಬಿಡಿ, ಈಗ ಬಂದಿರೋ ವಿಷಯ ಅದೇನ್ ಮಾತಾಡಿ. ಓ, ನಾನ್ ನಿಮ್ಮ ಹತ್ರ ಮಾತಾಡಕ್ ಬಂದಿಲ್ಲ. ಅದೇ ಈ ಮನೆ ಓನರು ನಟ ಭಯಂಕರ ಪರಮೇಶ್ ಅವರು ಇದಾರವ್ರು. ಪರಮು ಅಂಕಲ್ ಅಂದ್ರೆ ನಂಗೆ ಹುರಿದು ಕಡ್ಲೆಕಾಯಿ ಇದ್ದಂಗೆ. ಒಂದು ಬಾಯಿ ಹಾಕೊಂಡ್ಬಿಡ್ತೀಯ ಅನ್ನು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಕಾಲ ಕಳೆಯೋಣ ಅಂತ ಬಂದಿದೀವಿ. ಗುಂಡು ಅಂಕಲ್, ಪರಮು ಅಂಕಲ್ ನ ಬೇಗ ಕರ್ಸಿ. ಅವನ ಹತ್ರ ಮಾತಾಡೋದೇನಿದೆ? ಅಪ್ರೂಪಕ್ ನನ್ ಮನೆಗೆ ಬಂದಿದ್ದೀರಾ, ನನ್ ಜೊತೆನೆ ಮಾತಾಡಿ. ನಿಮ್ ಹತ್ರ ಮಾತಾಡಕ್ ಏನಿದೆ? ಅದೇ ಲಾ ಬುಕ್ ಗಳು, ಅದೇ ಡೈವರ್ಸ್ ಕತೆಗಳು. ಆದ್ರೆ ಪರಮು ಫಸ್ಟ್ ಕ್ಲಾಸ್ ಆಕ್ಟರ್, ಅವನಿಂದ ಫಸ್ಟ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ತಗೋಣ ಅಂತ ಬಂದಿದೀವಿ. ಓಹೋಹೋ, ನೀವ್ ಇಲ್ಲಿ ಇತ್ಕೊಂಡು ಅವನ ಹತ್ರ ಎಂಟರ್ಟೈನ್ಮೆಂಟ್ ತಗೊಳೋದಕ್ ಬಂದಿದ್ದೀರಾ? ಒಂದ್ ವಿಷಯ ನೆಟ್ಟಕ್ ತಿಳ್ಕೊಂಬಿಡಿ, ಅವನ್ ಇವತ್ತೇನಾದ್ರೂ ಸ್ಟಾರ್ ನಟನಾಗ್ ಬೆಳೆದಿದ್ರೆ ಅದ್ರ ಹಿಂದೆ ನನ್ನ ಪರಿಶ್ರಮ ಬಹಳ ಇದೆ. ಚಿಕ್ಕ ವಯಸ್ಸಿನಲ್ಲಿ ಇವನ್ ಆಕ್ಟಿಂಗ್ ಕಲಿಯೋದಕ್ಕೆ ನನ್ನನ್ನ ಪ್ರಾಪರ್ಟಿ ತರ ಯೂಸ್ ಮಾಡಿದಾನೆ ಇವನು. ಒಂದ್ಸಲ ಬಂದ, ಗೆಳೆಯ ನೀನು ವಿಲನ್ ತರ ಆಕ್ಟ್ ಮಾಡು, ನಾನ್ ಹೀರೋ ತರ ಆಕ್ಟ್ ಮಾಡ್ತೀನಿ ಅಂದ. ಸರಿನಪ್ಪ ಅಂದೆ. ಹಿಡ್ಕೊಂಡು ಒಡಿ ಒಡಿ ಹೊಡೆದು ಬಿಟ್ಟ. ಯಾಕಪ್ಪ ಹೊಡಿತಿದ್ಯಾ ಅಂದೆ. ನೀನ್ ವಿಲನ್ ಒದೆ ತಿನ್ಬೇಕು, ನಾನ್ ಹೀರೋ ಒದಿಬೇಕು ಅಂದ. ಸುಮ್ಮನಾದ. ಗುಂಡು ಅಂಕಲ್, ನಿಮ್ಮ ಹಳೆ ಕತೆಗಳೆಲ್ಲ ಬೇಡ, ಇವಾಗ ಪರಮ ಅಂಕಲ್ ನ ಕರೆಸ್ತೀರಾ ಇಲ್ವಾ? ಕರೆಸ್ತೀನಿ ರಾಮ. ಗೆಳೆಯ, ನಾನು ಬರೋದ ಕೇಳಿದ್ ನೀನು ಒಬ್ಬನಿಗೇನಪ್ಪ, ನೀನೇನು ಇಡೀ ಬೆಟಲಿಯನ್ನೇ ಬೆನ್ನಿ ಕಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮಸ್ಕಾರ ಪರಮೇಶ್ವರ್ ಅವರೇ, ಇವರು ನನ್ನ ಹೆಂಡತಿ ಮಾಧವಿ. ನಾವೆಲ್ಲ ನಿಮ್ ಫ್ಯಾನ್ಸ್. ಅಷ್ಟೊಂದು ಚೆನ್ನಾಗಿಲ್ಲ ಅಲ್ಲ ನಾಣೆ. ಪರಮ ಅಂಕಲ್, ನನ್ ಕೈ ಮೇಲೆ ನಿಮ್ದೊಂದು ಆಟೋಗ್ರಾಫ್ ಹಾಕ್ತೀರಾ? ನೀನು ಹೂ ಅಂದ್ರೆ ಕೈ ಮೇಲೆ ಹಣೆ ಮೇಲೆ ಹಾಕೊಡ್ತೀನಿ. ಕೈ ಮೇಲೆ ಹಾಕಿಸ್ಕೊಂಡ್ರೆ ಸ್ನಾನ ಮಾಡಿದಾಗ ಹೊರಟೋಗ್ಬಿಡುತ್ತೆ. ಯಾವ್ದಾದ್ರು ಚಿಕ್ಕ ಬುಕ್ ತಗೊಂಬಂದ್ ಕೊಡಿ, ಅದ್ರ ಮೇಲೆ ಕೆತ್ತಿ ಕಳಿಸ್ತಾರೆ. ಅಪರೂಪಕ್ಕೆ ಸಂಬಂಧಿಗಳು ಮನೆಗೆ ಬಂದಿದ್ದಾರೆ, ಯಾವ್ದಾದ್ರು ದೊಡ್ಡ ಹೋಟೆಲ್ ಅಲ್ಲಿ ಪಾರ್ಟಿ ಕೊಡಿಸ್ಬೇಕು ತಾನೆ. ಅದು ಪಾರ್ಟಿ, ಅದನ್ನ ಕೊಡ್ಸಕ್ಕೆ ಖರ್ಚಿದ್ದು. ಈ ನನ್ನ ಸಂಬಂಧಿಕರಿದಾರಲ್ಲ, ರಾಧಾ ಕೃಷ್ಣ ಮಾಧವಿ ಭವ್ಯ, ಈ ಮೂರ್ ಜನನು ಸಾಹಿತ್ಯಾಸಕ್ತರು. ಕಲೆ ಅಂದ್ರೆ ಪ್ರಾಣ ಇವರಿಗೆ. ಅದಕ್ ಸಾಯ್ತಾರೇನೋ ಅವಾಗ ಅವಾಗ. ಹಾಗಾದ್ರೆ ಗುಂಡನವ್ರು ಪಾರ್ಟಿ ಕೊಡ್ಲೇಬೇಕು. ಅಷ್ಟು ಪರಮೇಶ್ವರ್ ಅವರಿಂದ ನಮಗೊಂದು ಮನರಂಜನೆ ಆಗ್ಲೇಬೇಕು. ಮನರಂಜನೆ ಕೊಡಕ್ಕೆ ನಾನೇನು ಮಿಮಿಕ್ರಿ ಆರ್ಟಿಸ್ಟ್ ಅಥವಾ ಎಂಟರ್ಟೈನ್ಮೆಂಟ್ ಬಫೂನ? ಒಂದ್ ಕೆಲಸ ಮಾಡಿ, ನಮ್ಮನ್ನೆಲ್ಲ ಸೇರಿಸಿ ಒಂದ್ ಗೇಮ್ ಶೋ ಮಾಡಿ. ಎಸ್, ಏನ್ ಮಾಡೋಣ? ಎರಡು ಟೀಮ್ ಮಾಡೋಣ, ನಂದು ಎ ಟೀಮು, ಗುಂಡೊಂದು ಬಿ ಟೀಮ್. ಲೇ ಕುಚಕು, ನಮ್ಮ ಸ್ನೇಹಕ್ಕೆ ಕೊಡೋ ಬೆಲೆ ಇದೇನೋ ನೀನು? ನನ್ನ ಯಾಕೋ ಬಿ ಟೀಮ್ ಸೇರಿಸ್ತಾ ಇದೀಯಾ? ಲೇ ಟೀಮ್ ಯಾವ್ದಾದ್ರೆ ಏನೋ, ಭಾಗವಹಿಸಿ ಗೆಲ್ಲೋದು ಮುಖ್ಯ. ಮಂಜು, ನೀನು ನಮ್ ಟೀಮ್ ಅಲ್ಲಿರು, ಯಾರು ಕರೆದ್ರು ಹೋಗ್ಬೇಡ. ನಾನಂತೂ ಪರಮನ್ ಟೀಮು. ಬೇಡ ರಮ್ಯ, ನೀ ನಮ್ ಟೀಮಿಗೆ ಬಂದ್ರೆ ನಮ್ ಟೀಮ್ ಸ್ಟ್ರಾಂಗ್ ಆಗ್ಬಿಡುತ್ತೆ. ಗುಂಡನ್ ಟೀಮ್ ವೀಕ್ ಆಗ್ಬಿಡುತ್ತ, ನೀನು ಗುಂಡನ್ ಟೀಮ್ ಅಲ್ಲಿ ಇರು. ನಾನ್ ನಿಮ್ ಜೊತೆಗೆ ಇರ್ತೀನಿ ರೀ. ಓಕೆ, ಕೆಲವು ಜನ ನಮ್ ಕಡೆ, ಕೆಲವು ಜನ ನಿಮ್ ಕಡೆ. ಈಗ ಒಟ್ಟಾರೆಯಾಗಿ ಎರಡು ಟೀಮ್ ರೆಡಿ ಆಯ್ತು. ಎರಡು ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ ನಾನು ಅನೌನ್ಸ್ ಮಾಡ್ತೀನಿ. ಟೀಮ್ ಎ ಅಲ್ಲಿ ಪರಮ, ಪಾರು, ರಾಧಾಕೃಷ್ಣ, ಭವ್ಯ ಇವ್ರು ನಾಲ್ಕು ಜನ ಇರ್ತಾರೆ. ಟೀಮ್ ಬಿ ಅಲ್ಲಿ ಗುಂಡ, ಮಂಜ, ರಮ್ಯ, ಮಾಧವಿ ಇವ್ರು ನಾಲ್ಕು ಜನ ಆ ಟೀಮ್ ಅಲ್ಲಿ ಇರ್ತಾರೆ. ಈಗ ಮನರಂಜನೆ ಆಟ ಏನು ಅಂತ ನಾನ್ ತಿಳಿಸ್ತೇನೆ. ಕಬಡ್ಡಿನ ಗ್ರೂಪ್ ಇವೆಂಟ್, ಒಬ್ಬೊಬ್ಬರು ಬಂದು ಆಟ ಆಡಬೇಕು. ಹಾಗಾದ್ರೆ ಯಾರ್ ಬೇಕಾದ್ರೂ ಆಡ್ಬೋದಾ? ಎಲ್ಲಾ ಸ್ಪರ್ಧಿಗಳಿಗೆ ಅವಕಾಶ ಇದೆ. ಅಲ್ಲೇ ಗೆಳೆಯ, ಈಗ ಮೊದಲನೇ ಸ್ಪರ್ಧೆ ಯಾವುದು ಮತ್ತೆ ಯಾರ್ ಆಟ ಆಡ್ತಾರಪ್ಪ? ಸ್ಪರ್ಧೆ ನಡೆಯುದು ಪರಮನ ಕೈಲಾಸದ. ಓಕೆ, ಮೊದಲನೇ ಆಟ ರಾಗಿ ಮುದ್ದೆ ಸ್ಪರ್ಧೆ. ಅಯ್ಯೋ ಅಯ್ಯೋ, ರಾಗಿ ಮುದ್ದೆ ಸ್ಪರ್ಧೆನಾ? ಎ ಟೀಮಿನಿಂದ ರಾಧಾಕೃಷ್ಣ, ನಿಮ್ಮ ಟೀಮಿನಿಂದ ನೀನೆ. ಈಗ ನಮ್ಮ ಎರಡು ಟೀಮ್ಗಳು ಬಿಸಿ ನೀರಿನಲ್ಲಿ ರಾಗಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಯಾರ್ಯಾರು ತಮ್ಮ ಬಲ ಪ್ರದರ್ಶನ ತೋರಿಸಿ ಎಷ್ಟೆಷ್ಟು ಮುದ್ದೆಗಳನ್ನ ಕಟ್ಟುತ್ತಾರೆ ಅನ್ನೋದ್ರ ಮೇಲೆ ಆಟದ ಗೆಲುವು ನಿರ್ಧಾರ ಆಗ್ತದೆ. ಈಗ ಚಲಹಟ್ಟು ಬಾಬು ಆಟ ಶುರು. ಈಗ ರಾಧಾಕೃಷ್ಣ ಅವರು ಉತ್ಸಾಹದಲ್ಲಿ ತಮ್ಮ ಕೋಲನ್ನು ಹಿಡ್ಕೊಂಡು ಮುದ್ದೆಯನ್ನ ರೂಪಿಸ್ತಾ ಇದ್ದಾರೆ.
ಹಾಗೆ ನಮ್ಮ ಗುಂಡ ಅವರು ಬಹಳ ಕಚಪಚ 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 ಅಂತ ಕಲಿಸ್ತಾ ಇದಾರೆ. ಮೊನ್ನೆ ಯಾರೋ 2 ಕಾಲು ಕೆಜಿ ಮುದ್ದೆ ತಿಂದು ಗೊಟ್ಟ ಕಂದ್ಬಿಟ್ರಂತೆ. ಆ ರೀತಿ ಆಗಲ್ಲ ತಾನೆ? ನಾನು ಅಷ್ಟೊಂದು ಮುದ್ದೆ ಮಾಡಿಸ್ತಾ ಇಲ್ಲಮ್ಮ, ಸುಮ್ನಿರ. ಸುರು 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 ಸು ಮುದ್ದೆ ಹೇಗಿದ್ರೆ ಚೆನ್ನಾಗಿರುತ್ತೆ? ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ? ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತ? ಮುದ್ದೆ ಮೆತ್ತಗಿದ್ರೆ ನುಂಗೋದು ಸುಲಭ, ಅದೇ ಗಟ್ಟಿ ಏನಾದ್ರೂ ಹಾಕ್ಬಿಟ್ಟು ಗಂಟಲ್ ಸಿಗಾಕೊಂಡ್ಬಿಟ್ರೆ ಮನುಷ್ಯ ನಿಗದ್ಕೊಂಡ್ಬಿಡ್ತಾನೆ. ನಿಮಗೆ ಯಾವ ತರ ಮುದ್ದೆ ಬೇಕು? ನೀರ್ ಹಾಕಿದ್ರೆ ಮುದ್ದೆ ಸಾಫ್ಟ್ ಆಗತ್ತೆ. ಹಾಗಾದ್ರೆ ನಾವೇ ಗೆದ್ ಬಿಡ್ತೀವಿ, ನೀರ್ ಹಾಕೇ ಬಿಡ್ತೀವಿ. ರಾಗಿ ಹಿಟ್ಟು ಹದವನ್ನ ಕಳ್ಕೊಂಡಿದೆ. ಹದ ಕಳ್ಕೊಂಡೇನಾಯ್ತು? ಇದ್ರಲ್ಲೇ ಮುದ್ದೆ ಕಟ್ಬೋದಲ್ವಾ? ದಟ್ರ ತರ ಮಾತಾಡ್ಬೇಡ್ರಿ, ಮೆತ್ತಗಾಗ್ಬಿಟ್ರೆ ಶೇಪ್ ಬರಲ್ಲ ಕಣ್ರಿ. ಅಯ್ಯೋ, ಶೇಪ್ ಗಿಂತ ಟೇಸ್ಟ್ ಟೇಸ್ಟ್ ಮುಖ್ಯ. ನಿಮ್ಮನ್ನ ಪ್ರಯೋಜನ ಇಲ್ಲ ರೀ, ನಿಮ್ಮನ್ನ ನನ್ನ ಟೀಮೇಟ್ ಆಗಿ ಮಾಡಲ್ಲ. ಈ ನನ್ನ ಗೆಳೆಯ ಇವನಿಗೆ ನಂಬಬೇಕು, ನನ್ನ ಕೈನಲ್ಲಿ ಆಗಲ್ಲಪ್ಪ. ರಾಧಾಕೃಷ್ಣ ಅವ್ರೆ, ಮುದ್ದೆ ಆಖಾಡದಲ್ಲಿ ನಿಮ್ದು ಮೇಲ್ಗೈ ಇದೆ. ಮಾಡಿ ಮಾಡಿ ಮಾಡಿ, ನೀವು ಮಾಡೋ ಮುದ್ದೆ ನೋಡಿದ್ರೆ ಸ್ವಲ್ಪ ನೈಸ್ ಆಗಿದೆ ಅನ್ಸುತ್ತೆ. ನಿಮ್ ಗಂಟ್ಲು ನೋವಿದೆಯಲ್ಲ, ನೀಳವಾಗಿ ಹೋಗುತ್ತೆ. ಮಾಡಿ 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 ಮಾಡಿ. ಒಂದು ಎರಡು ಮೂರು ಬಂಧುಗಳೇ, ರಾಗಿ ಮುದ್ದೆ ಸ್ಪರ್ಧೆ ಅಖಾಡದಲ್ಲಿ ಗೆದ್ದಂತ ಹುರಿಯರು ರಾಧಾಕೃಷ್ಣ. ನಿಮ್ಮನ್ನೆಲ್ಲ ನನ್ನ ಟೀಮ್ಮೇಟ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಕ್ಷೇಮ ನೀವು ನೀವಿದ್ದೀರಲ್ಲ, ನೀವು ಕಾಲ ಮಂಡಕ್ಕೆ ನಕ್ಕು ಲಾಯಕ್ ಪತ್ತೆ ಹಾಳಾಗೋಗ್ಲಿ. ಕೋರ್ಟಲ್ಲಿ 100 ಕೇಸ್ ಸೋತಾಗ್ಲೂ ಕೂಡ ನನಗೆ ಇಷ್ಟು ಬೇಜಾರಾಗಿರ್ಲಿಲ್ಲ. ಮುಂದಿನ ಸ್ಪರ್ಧೆ ಯಾವ್ದು ಅಂತ ಹೇಳಿ. ಮುಂದಿನ ಸ್ಪರ್ಧೆ ಅತ್ಯಾಕ್ಷರಿ. ಮುಂದಿನ ಸ್ಪರ್ಧೆಯಲ್ಲಿ ನನ್ ಜೊತೆ ಜಟಾಪಟ್ಟಿ ಮಾಡೋದಕ್ಕೆ ಯಾರು ಬರ್ತಾರಿಂದ ನಾನ್ ಡಿಸೈಡ್ ಮಾಡ್ತೀನಿ. ರಮ್ಯಾ, ಇದು ಕಾಂಪಿಟೇಷನ್ ಅಂತ ತಾವೇ ಡಿಸೈಡ್ ಮಾಡೋ ಹಾಗಿಲ್ಲ. ಸರಿ, ಮಾಡ್ ಮಾಡು. ಆಯ್ಕೆ ಸಮಿತಿಯ ಅಧ್ಯಕ್ಷನಾಗಿ ನಾನು ಆಯ್ಕೆ ಮಾಡ್ತೇನೆ. ಎ ಟೀಮ್ ಇಂದ ಸ್ಪರ್ಧಿಸ್ತಿದ್ದಾರೆ ಪಾರ್ವತಿ. ನಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈಗ ನಾನು ಹಾಡ್ತಾ ಇರೋ ಹಾಡು ಒಂದ್ ನಿಮಿಷ ಇರಿ. ಮಳ್ಳಿ ಮಳ್ಳಿ ಮಿಂಚಿಲ್ಲಿ ಜನ ಜನ ಕಾಜನ ಪೂರ ಪೂರ ಕೆಂಪಾಯ್ಸು ಗಾಳಿ ತುಂಬಾ ತಂಪಾಯ್ಸು. ನೀನಲ್ಲ ಮತ್ತೆ ಪರಮೇಶ್. ಗೆಳೆಯ, ಗಾಯನ ಸ್ಪರ್ಧೆ ಈಗ ನಿನ್ನಿಂದಾನೇ ಶುರುನಪ್ಪ. ತೋರ್ಸು ನಿನ್ನ ಕಂಠ ಮಾಧುರ್ಯವನ್ನ. ರಾಜ ರಾಜ ನೂಕು 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 ಅಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ. ನೀನು ಗರ್ತಿ ಹೆಂಗೆ ಸರ್ಗಾಕೊಂಡು ಲಾರಿ ಒಳಗಡೆ ಕುಂಡ್ಕೊಂಡಿದ್ರೆ ಯಾರು ನಿನ್ನ ಮೂಸುತ್ತಾರೆ ಲಿಂಗವೋ? ಬಿನ್ ಲಾಡನ್ ನನ್ ಮಾವ, ಬಿಲ್ ಕ್ಲಿಂಟನ್ ನನ್ ಭಾವ. ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡಗಾಡು. ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ ಪರಮೇಶ್ವರ, ಚುಚ್ಚಿ ಚುಚ್ಚಿ ನಿನ್ನ ಕೊಲ್ಲಲ ಇಂಚು ಇಂಚು ನಿನ್ನ ತಿನ್ನಲ. ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆಯಿಲ್ಲ. ಎದುರೆದುರು ಬಂದಾಗ ಹೆದೆ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಲವಲ್ಲಿ ಬಿದ್ದೆ, ಗೆದ್ದೆ ಗೆದ್ದೆ ಬಾಯ್ ಫ್ರೆಂಡ್ ಅನ್ನ ಕಿಸ್ಸಲ್ಲಿ ಗೆದ್ದೆ. ಕಣ್ಣೀರಿದು ರಕ್ತ ಕಣ್ಣೀರಿದು
ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಹೋಗು ನೀ ಹೋಗು, ಕಾಲ ಬಂದರೂ ಬುದ್ಧಿ ಬಾರದು. ರಾತ್ರಿ ಆಯ್ತು ಮಲಗೋಣ, ಹಿಂದೆ ನಮ್ಮ ಸೋಬಾನ ಅಮ್ಮಮ್ಮ. ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು, ಬಾಯ್ಬಡಕೀರಮ್ಮನ ಕೈಲಿ ತಗಲಾಕೊಂಡೆ. ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್, ನಿಮ್ಮಿಬ್ರು ಮಧ್ಯೆ ನಡೀತಾ ಇರೋದು ಅಂತ್ಯಾಕ್ಷರಿನಾ ಅಥವಾ ನೃತ್ಯ ಸ್ಪರ್ಧೆನಾ? ಪದ ಮುಖ್ಯ ಅಲ್ಲ, ಹಾಡು ಮುಖ್ಯ. ಫೀಲ್ ಫೀಲ್. ಏನಾಗ್ಲಿ ಗುಂಡಣ್ಣವ್ರೆ, ಗೆದ್ದಿದ್ ನಾವೇ. ಏನ್ರಿ ಗೆದ್ರಿ, ನಿಮ್ ತಲೆಕಾಯಿ ಬಜ್ಜಿ, ನಿಮ್ದು ಫೌಲ್ ಆಗಿದೆ ಕಣ್ರಿ. ಫೌಲ್ ಆಗೋದಕ್ಕೆ ಇದಿನ್ ಫುಟ್ಬಾಲ್ ಆಟನಾ? ರೇ ನಿಮಗೆ ಹಾಡು ಹೇಳೋದನ್ ಬಿಟ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಯಾರ್ರಿ ಹೇಳಿದ್ದು? ಹಾಡು ಚೆನ್ನಾಗಿದ್ರೆ ಕಾಲು ಕುಣಿಯತ್ತೆ, ಕೈನು ಕುಣಿಯತ್ತೆ. ನಿಜ ನಿಜ, ನಿಮ್ಮಂತವ್ರನ್ನ ನನ್ನ ಟೀಮ್ ಮೇಟ್ ಮಾಡ್ಕೊಂಡಲ್ಲ, ನನಗೆ ಶೇಮ್ ಶೇಮ್ ಆಗ್ತಾ ಇದೆ. ವಾದ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದು ಬೇರೆ ಯಾರಲ್ಲ, ನಟಭಯಂಕರ ಪರಮೇಶ್ವರ. ಕಬಲ್ಲದೇನು ಪೂರ್ಣ ಚಂದ್ರ ಪೂರ್ಣ ಭೂಮಿಯನ್ನು ಒಂದೇ ಸಾರಿ ಬೆಳಗಬಲ್ಲನೇನು. ಪ್ರಿಯೇ ಓ ನನ್ನ ಪ್ರಿಯೇ, ನಾನು ನೀನು ಬೇರೊಬ್ಬರಿಂದ ದೂರ ಆಗೋ ಮಾತೆ ಒಂದು ಭ್ರಮೆ, ಓ ಪ್ರಿಯೇ ಭ್ರಮೆ. ಏನೋ ಮಾಡ್ತಾ ಇದೀಯ, ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಜ್ಞಾಪಕ ಇರ್ಲಿ. ಹಂಗಾರೆ ಎಂತಕ್ರಿ ಸ್ಪರ್ಧೆಗೆ ಕರ್ಕೊ ಬಂದ್ರೆ? ಡ್ಯಾನ್ಸ್ ಮಾಡೋ ಅಂದ್ರೆ ಏನೋ ಮಾಡ್ತಾ ಇದೀಯ ರಾಧಾಕೃಷ್ಣ ಅವ್ರೆ? ಅವನಿನ್ನು ಸಣ್ಣ ಹುಡುಗ, ಸ್ವಲ್ಪ ಡ್ಯಾನ್ಸ್ ಜಾಸ್ತಿ ಮಾಡಿದಾನೆ, ಯಾಕೆ ರೋಜ್ ಕೇಳ್ತಾ ಇದ್ರಿ ಸುಮ್ನೆ ರೀ? ಮಂಜು ನಿಂದ ಯಾಕೋ ತೀರಾ ಓವರ್ ಆಯ್ತು ಅನಿಸ್ತಿದೆ. ನಿಮ್ದು ಓವರ್ ಆಯ್ತು ಸುಮ್ನೆ ರೀ, ಅವಾಗ್ಲೇ ಅಂತ್ಯಾಕ್ಷರಿ ಹಾಡ್ರಿ ಅಂದ್ರೆ ಅವ್ರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತೀರಾ? ಇವನಿಗೆ ಡ್ಯಾನ್ಸ್ ಮಾಡೋ ಅಂದ್ರೆ ಯಾಕ ಚಿಕ್ಕಿ ಓವರ್ ಆಗೇ ಮಾಡ್ತಾನೆ. ಮುಂದಿನ ಸ್ಪರ್ಧೆ ಯಾವುದು ಅಂತ ಅನೌನ್ಸ್ ಮಾಡೋ ಸಂದರ್ಭ ಒದಗಿ ಬಂದಿದೆ. ಮುಂದಿನ ಸ್ಪರ್ಧೆ ಓಟದ ಸ್ಪರ್ಧೆ. ಮುದ್ದೆ ಕಟ್ಟೋ ಆಡ್ತಲ್ಲೇ ದಬಾಕಂಡ್ರಿ, ಇನ್ನು ಓಟ ನನ್ನ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ಈ ಸ್ಪರ್ಧೆಗಳನ್ನೆಲ್ಲ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ಯಾರು ಹನುಮಗಿರಿ ಬೆಟ್ಟವನ್ನ ಬೇಗ ಓಡಿ ಹೋಗಿ ಮುಟ್ಟಿ ಬರ್ತಾರೋ ಅವರೇ ಈ ಸ್ಪರ್ಧೆಯಲ್ಲಿ ಗೆಲ್ತಾರೆ. ಹನುಮಗಿರಿ ಬೆಟ್ಟನ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ರೀ. ಆಗ್ಲಿ ಬಿಡ್ರಿ, ಈ ಆಟಕ್ಕೆ ನಮ್ ಕಡೆಯಿಂದ ನಾನೇ ಹೋಗೋದು. ನಮ್ ಕಡೆಯಿಂದ ನಾನು ಓಡ್ತೀನಿ. ಈ ಅಂಕಲ್ ಮಂಜನ್ ಸಮ ಓಡೋದಕ್ ಸಾಧ್ಯನಾ? ರಮ್ಯನ್ ಟೀಮ್ ಏನು ಅಂತ ಈಗ ಪ್ರೂವ್ ಮಾಡ್ತೀನಿ. ಸುಮ್ನೆ ಇರ್ರಿ, ಹೇಗಾದ್ರೂ ಮಾಡಿ ಈ ಕಾಂಪಿಟೇಷನ್ ಅಲ್ಲಿ ನಮ್ ಟೀಮೇ ಗೆಲ್ಬೇಕು. ಹಾಗೇನಾದ್ರೂ ಒಂದ್ ಗೋಲ್ಮಾಲ್ ಮಾಡ್ರಿ. ಗೋಲ್ಮಾಲ್ ಮಾಡಕ್ಕಿದ್ರೆ ಅಂದ್ರೆ ಬಾರ ಆಟ ಏನಮ್ಮ, ಓಟ ಸ್ಪರ್ಧೆ ಇದೆ. ಏನ್ ಬುದ್ಧಿ ಹೇಳಿದ್ರು ಕಾಲಿಗೆ ಬುದ್ಧಿ ಹೇಳ್ಬೇಕು ಅಷ್ಟೇ. ಬುದ್ಧಿನ ಉಪಯೋಗಿಸಿ ಲಾಂಗ್ ಡಿಸ್ಟೆನ್ಸ್ ನ ಶಾರ್ಟ್ ಡಿಸ್ಟೆನ್ಸ್ ಮಾಡ್ರಿ. ನಮ್ ಟೀಮಿಗೆ ಮಾತ್ರ ಗುಡ್ಡನ ಹತ್ರ ಕರೆಯಕ್ಕಾಗಲ್ಲ. ಅಂದ್ರೆ ಅವರಿಬ್ರು ಗುಡ್ಡದ ಹತ್ರ ಹೋಗ್ಬೇಕಾ? ಹೌದು, ಗುಡ್ಡದ ಹತ್ರ ಹೋಗ್ಬೇಕು, ಗುಡ್ಡ ಮುಟ್ಟಿ ವಾಪಸ್ ಓಡ್ ಬರ್ಬೇಕು. ಮಂಜು ಮಂಜು ಬಾರೋ. ನೀವೇನ ಕರ್ದಿದ್ದು ನನ್ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ ಸೀರೆ ಸಾಕತ್ತಾಗಿದೆ ಮಂಜು. ಕಾಂಪಿಟೇಷನ್ ಇದು, ತಗೋ ಜ್ಯೂಸ್ ಕುಡಿ, ಸುಸ್ತಾಗ್ಬಾರ್ದಲ್ವಾ ಅದಕ್ಕೆ. ನನ್ಗೊಬ್ನಿಗೆ ನಾ ಕೊಡ್ತಿರೋದ? ಹೌದು ಮಂಜು, ಇದ್ರಲ್ಲಿ ಒಂದು ವಿಶೇಷವಾದ ಪುಡಿನ ಬೆರೆಸಿದ್ದೀನಿ. ವಿಶೇಷವಾದ ಪುಡಿ ಅಂದ್ರ ಇದನ್ನ ರೇಸ್ ಕುದುರೆಗಳಿಗೂ ಉಪಯೋಗಿಸ್ತಾರೆ. ಇದ್ರಲ್ಲಿ ಕುಡಿದ್ರೆ ರೇಸ್ ಕುದುರೆ ತರ ಓಡೋ. ಸಿಂಗಲ್ ಡೋಸ್ ಹಾಕಿದೀನಿ, ಓವರ್ ಡೋಸ್ ಆದ್ರೆ ಹಿಂಗಾಲಿಂದ ಓಡ್ಬೇಕಾಗತ್ತೆ. ಹಂಗಾದ್ರೆ ಇದನ್ ನಾನು ಕುಡಿದ್ರೆ ಅವ್ರನ್ನ ಸೋಲ್ಸೆ ಸೋಲ್ಸ್ತೀನ? ಹೌದು, ನನ್ ಮನ್ಸಲ್ಲಿರೋದು ಅದೇ. ಯಾವ್ದೇ ಕಾರಣಕ್ಕೂ ಅವ್ರು ಗೆಲ್ಬಾರ್ದು. ಗೆಲ್ಬಾರ್ದು ಈಗ ಕುಡ್ದೆ ನೋಡಿ.
ನೀವೇನ್ರಿ ಈ ಕಡೆ ನಿಂತಿದ್ದೀರಾ ಈ ಕಡೆ ನಿಂತಿದ್ದೀರಾ? ಅಯ್ಯೋ ನನ್ಗೇನಾಗ್ತಿದೆ, ಆ ಜ್ಯೂಸ್ ಕುಡಿದ್ಮೇಲೆ ಎಲ್ಲ ಎರಡೆರಡು ಕಾಣ್ತಾ ಇದೆಯಲ್ಲ, ಎರಡೆರಡು ಬಿಲ್ಡಿಂಗು, ಎರಡೆರಡು ಗಿಡ, ಎರಡೆರಡು ರೋಡು, ಎರಡೆರಡು ರೋಮ್ಯ. ಏ ಮಂಜು, ನೀನ್ ಯಾಕೋ ವಾಪಸ್ ಬಂದೆ? ಬೇಗ ಓಡೋಗು, ಇದೇ ದಾರಿ. ವಾಪಸ್ ಬಂದ್ಬಿಟ್ಟ ಈ ಕಡೆ ಹೋಗ್ಲ ಈ ಕಡೆ ಹೋಗ್ಲ? ಅಯ್ಯೋ ಹೇಳದ್ನಲ್ಲ, ಇರೋದು ಇದೊಂದೇ ದಾರಿ, ಹೀಗೆ ಹೋಗು. ಒಂದೇ ದಾರಿನಾ? ಅಯ್ಯೋ ನನಗೆಲ್ಲ ಎರಡೆರಡು ಕಾಣ್ತಾ ಇದೆ, ಎರಡೆರಡು ಮನೆ ಕಂಡ್ರೆ ನಾನು ಯಾವ ಮನೆ ಹೋಗ್ಲಿ? ಮಂಜು ನಾನ್ ನಡೆದು ತೋರಿಸ್ತೀನಿ, ನಾನು ಹಿಂದೆ ಬಾ. ಸೂಪರ್ ಸೂಪರ್ ರಾಧಾಕೃಷ್ಣ ಅವ್ರೆ, ನೀವು ಈ ವಯಸ್ಸಲ್ಲಿ ಒಬ್ಬ ಯುವಕನನ್ನ ಹಿಂದ ಹಾಕಿ ನೀವು ಮುಂದ್ ಹೋಗಿ ಆಟದಲ್ಲಿ ಗೆದ್ರಲ್ಲ, ನೀವೇ ವಿನ್ನರ್. ಸೂಪರ್, ನನ್ನ ಕಾಲೇಜ್ ಡೇಸಿಂದಾನು ಓಡ್ತಾನೆ ಇದ್ದೀನಿ, ಯಾವಾಗ್ಲೂ ನಾನೇ ಫಸ್ಟ್. ನಮ್ಮ ಅಪ್ಪ ಯಾವತ್ತು ಅಷ್ಟೇನೆ ರನ್ನಿಂಗ್ ರೇಸ್ ಅಲ್ಲಿ ಯಾರಿಗೂ ಬಿಟ್ಕೊಡಲ್ಲ, ಯಾಕೆ ಅಂದ್ರೆ ನಮ್ಮ ಅಮ್ಮನ್ ನೋಡ್ಸ್ಕೊಳೋದು ಅಭ್ಯಾಸ. ನಿಮ್ಮನ್ನ ಯಾರು ಓಡಿಸ್ಕೊಂಡು ಹೋಗಿಲ್ವಾ? ಏನ್ ಟ್ರೈ ಮಾಡ್ತಿದ್ರಾ? ನಾನು ಮಾಡ್ದೆ, ನಾನು ಸೀರಿಯಸ್ ಆಗಿ ಹೇಳ್ದೆ. ಅಲ್ಲ ನಮ್ಮ ಇನ್ನೊಬ್ಬ ಸ್ಪರ್ಧಿ ಮಂಜು ಅವ್ರು ಎಲ್ಲಿ? ನನಗ್ ಗೊತ್ತಿಲ್ಲ. ರಮ್ಯ ಎಲ್ಲಿ ಕಳ್ಸ್ಕೊಟ್ಟೆ ಬಂದಿನ? ನಂಗ್ ಗೊತ್ತಿಲ್ಲ, ರಸ್ತೆಯಲ್ಲಿ ಓಡ್ತಾ ಇದ್ದ, ಓಡದ ಕಷ್ಟ ಆಗ್ತಿದೆ ಅಂದ ನನ್ ಸ್ಕೂಟಿ ನೋಡ್ದ ತಗೊಂಡ್ಬರ. ನಿಮ್ಗೆ ಮಂಜನ್ ಚಿಂತೆ, ನನ್ಗೆ ನನ್ ಗಾಡಿ ಚಿಂತೆ. ಆಕ್ಸಿಡೆಂಟ್ ಆಗಿ ನನ್ ಗಾಡಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ರಿಪೇರಿ ಖರ್ಚು ಯಾಕೆ ಕೊಡ್ತಾರೆ? ಡೈರೆಕ್ಟ್ಗೆ ಡ್ಯೂರೇಷನ್ ಚಿಂತೆ, ಕ್ಯಾಮ್ರಾಮನ್ ಗೆ ಶಾರ್ಟ್ ಬ್ಯೂಟಿ ಚಿಂತೆ, ನಮ್ಗೆ ನಮ್ಮ ಮಂಜು ಚಿಂತೆ ಆಗಿದೆ ಗಾಡಿ ಅಂತ. ಗಾಡಿ ನಿಮ್ಗೆ ಎಲ್ಲಿ ಹೋದ್ನ ಏನೋ ಬೇಜಾರ ಆಯ್ತಾ? ನಾನೇ ಫಸ್ಟ್ ಬರ್ರೆ. ಅವ್ರು ಗೆದ್ದಾಗ್ಲೇ ಮೂರ್ ದಿನ ಆಗೋಯ್ತು. ಅವ್ರು ಗೆದ್ದು ಮೂರ್ ದಿನ ಆಗ್ಬಿಡ್ತಾ ನಂಗೆ ಹೇಳಲೇ ಇಲ್ಲ. ಮೊದ್ಲೇ ಹೇಳಿಲ್ವಾ? ನನ್ಗೇನ್ ಗೊತ್ತು, ಈ ರಾಧಾಕೃಷ್ಣ ಅವ್ರು ಆಮೆ ಆತಾರೆ ಅಂತ. ಸರಿ ಅದೇನಾಯ್ತು ಹೇಳು. ಏನಾಯ್ತು, ತೊಳ್ಕೊಂಡ್ ಬರ್ತಾ ಇದ್ದೆ, ಇಂಜಿನ್ ಆಫ್ ಆಯ್ತು. ಆಮೇಲೆ ನೋಡ್ತೀನಿ ಪೆಟ್ರೋಲ್ ಖಾಲಿ ಆಗಿತ್ತು. ನಮ್ಮನೆ ಯಾವ್ದ್ರೆ ನಮ್ಮನೆ ಯಾವ್ದು ಅಂತ ಹೆಂಗೋ ಕೇಳ್ಕೊಂಡ್ ಬಂದೆ. ಒಟ್ಟಾರೆ ಬಿ ಟೀಮು ಈ ಸ್ಪರ್ಧೆಯಲ್ಲಿ ಸೋತಿದೆ, ಹೀಗಾಗಿ ನಿಮ್ಮ ಟೀಮಿಗೆ ಬಹುಮಾನ ಇಲ್ಲ. ಹೋದ್ರೆ ಹೋಗ್ಲಿ, ನೆಕ್ಸ್ಟ್ ಸ್ಪರ್ಧೆ ಯಾವ್ದು? ನೆಕ್ಸ್ಟ್ ಸ್ಪರ್ಧೆ ಡಾನ್ಸ್ ಸ್ಪರ್ಧೆ. ನಾನು ಭರತನಾಟ್ಯಂ ಮಾಡ್ತೀನಿ, ಭರತನಾಟ್ಯಂ ಯಾರು ಮಾಡ್ಬಾರ್ದು ಈಗಲೇ ಹೇಳ್ಬಿಟ್ಟಿದ್ದೀನಿ. ನಾನು ಬ್ರೇಕ್ ಡ್ಯಾನ್ಸ್ ಮಾಡ್ತೀನಿ, ಅದನ್ನ ಯಾರು ಮಾಡ್ಬೇಡಿ. ಆಯ್ತು, ಬ್ರೇಕ್ ಡ್ಯಾನ್ಸ್ ಆದ್ರೂ ಮಾಡಿ, ಡೊಂಬರಾಟ ಆದ್ರೂ ಆಡಿ, ಒಟ್ಟಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿ ಅಷ್ಟೇ. ಈ ಸ್ಪರ್ಧೆ ಹೆಸರು ಭರತನಾಟ್ಯ ವರ್ಸಸ್ ಬ್ರೇಕ್ ಡ್ಯಾನ್ಸ್. ಆದ್ರೆ ನಾನು ಭರತನಾಟ್ಯ ಬಿಟ್ಟು ತುಂಬಾ ವರ್ಷ ಆಯ್ತು, ಟಚ್ ಹೋಗ್ಬಿಟ್ಟಿದೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಕೊಡ್ತೀರಾ? ಆಯ್ತು, ನಾಳೆವರೆಗೂ ಇಬ್ರಿಗು ಟೈಮ್ ಇದೆ, ಏನ್ ಪ್ರಾಕ್ಟೀಸ್ ಮಾಡಿ ಬಿಸಾಕ್ತಿರು ಮಾಡಿ ಬಿಸಾಕ್.
ಮನರಂಜನ ಕಾರ್ಯಕ್ರಮ ಸ್ಪರ್ಧೆ ಮುಕ್ತಾಯವಾಗುತ್ತದೆ. ನಮಗಂತೂ ಬಹಳ ಸಂತೋಷವಾಯ್ತು. ನನಗೂ ಯಾಕ ಚಿಕ್ಕಿ ಸಂತೋಷ ಆಯ್ತು ಈ ಸ್ಪರ್ಧೆ ಮುಗ್ದಿದ್ದು. ರಾಧಾಕೃಷ್ಣ ಅವರೇ, ನಮ್ಮ ಎಲ್ಲಾ ಸ್ಪರ್ಧೆಗಳು ನೋಡಿದ್ರಲ್ಲ, ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ತಿಳಿಸಿ. ವಕ್ರ ವಕ್ರವಾಗಿ ಸೊಟ್ಟಗಾಲು ಹಾಕೊಂಡು ಕುಡಿದಂತ ರಮ್ಯಾ ನಮ್ಮ ಮನಸ್ಸನ್ನ ತುಂಬಾ ಸಂತೋಷ ಪಡ್ತಿದ್ದಾಳೆ. ಅಯ್ಯೋ, ಅದು ನಾವು ನೋಡಿದೀವಿ ಈ ಸ್ಪರ್ಧೆಲಿ ಎರಡು ಟೀಮ್ ಇದೆಯಲ್ಲ, ಅದ್ರಲ್ಲಿ ಯಾರು ದಿ ಬೆಸ್ಟ್ ಅಂತ ಹೇಳಿ ಮಾವನವ್ರೆ? ಸೊಟ್ಟಗಾಲ್ ರಮ್ಯಾ.